ಕಲಬುರಗಿಯಲ್ಲಿ ಭೂಗಳ್ಳರಿದ್ದಾರೆ ಎಚ್ಚರಿಕೆ ಕಲಬುರಗಿನಲ್ಲಿ ಖಾಲಿ ಜಾಗಗಳನ್ನು ನಕಲಿ ದಾಖಲೆಗಳನ್ನು ಕ್ರಿಯೇಟ್ ಮಾಡಿ ಮಾರಾಟ ಮಾಡುವಂತಹ ಒಂದು ಜಾಲವೇ ಕೆಲಸ ನಿರ್ವಹಿಸ್ತಾ ಇದೆ ಇದಕ್ಕೆ ಒಂದು ಜೀವಂತ ಸಾಕ್ಷಿ ಕಲಬುರಗಿಯ ಹೃದಯ ಭಾಗದಲ್ಲಿರುವಂತಹ ಶಾಂತಿ ಸದನ ಅನ್ನುವಂತಹ ಸ್ಥಳ ನೋಡ್ಬೋದು ಈ ಶಾಂತಿ ಸದನ ಅನ್ನುವಂತಹ ಸ್ಥಳ ಒಂದಲ್ಲ ಎರಡಲ್ಲ ಆರು ಎಕರೆ ಜಮೀನನ್ನು ಹೊಂದಿರುವಂಥದ್ದು ಅದು ಕಲಬುರಗಿಯ ನಟ್ಟ ನಡುವೆ ಇರುವಂಥದ್ದು ಅತ್ಯಂತ ಹೃದಯ ಭಾಗದಲ್ಲಿ ಕಲಬುರ್ಗಿಯ ಸಾರ್ವಜನಿಕ ಉದ್ಯಾನವನದ ಇರುವಂತಹ ಜಾಗ ಇದು ಇದು ಒಂದ್ ಕಡೆ ಕ್ರಿಶ್ಚಿಯನ್ ಸೊಸೈಟಿ ಅವರಿಗೆ ಸಂಬಂಧಿಸಿದ್ದು ಅಂತ ಹೇಳಲಾಗ್ತಾ ಇದೆ ಈ ಜಾಗದ ನಕಲಿ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಒಬ್ಬ ಕಲಬುರ್ಗಿಯ ಉದ್ಯಮಿ ಅಂಬರೀಷ್ ಅನ್ನುವಂತವರಿಗೆ ಹನ್ನೊಂದು ಕೋಟಿ ರೂಪಾಯಿ ವಂಚನೆ ಮಾಡಿರುವಂತಹ ಪ್ರಕರಣ ಇದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂಬರೀಷ್ ಉದ್ಯಮಿ ಅಂಬರೀಷ್ ಅವರು ತಮಗಾಗಿರುವಂತಹ ಮೋಸದ ಬಗ್ಗೆ ಇಪ್ಪತ್ತಾರು ಜನರ ವಿರುದ್ಧ ಕಲಬುರಗಿಯ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಪ್ರಕರಣ ಕೂಡ ದಾಖಲಿಸಿರುವಂಥದ್ದು ಈಗಾಗಲೇ ಕಲಬುರಗಿಯ ಪೊಲೀಸರು ಇದರ ಪ್ರಕರಣದ ಇಬ್ಬರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಒಟ್ಟಾರೆ ಈ ಪ್ರಕರಣದ ಆಳವನ್ನು ಅಗೆದು ನೋಡಿದಾಗ ಬಹಳಷ್ಟು ಕುತೂಹಲಕಾರಿಯಾಗಿರುವಂಥದ್ದು ಅಂಬರೀಷ್ ಅವರನ್ನು ಕಳೆದ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಸಬ್ ರಜಿಸ್ಟರ್ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ ಆದರೆ ಎಲ್ಲರ ಸಮ್ಮುಖದಲ್ಲಿ ಅಲ್ಲಿ ರಿಜಿಸ್ಟರ್ ಕೂಡ ಆಗ್ತದೆ ಒಂದು ಪ್ರಾಪರ್ಟಿದು ಅಂಬರೀಷ್ ಅವರ ತಂಬಿಂಪ್ರೆಷನ್ನು ತೆಗೆದುಕೊಳ್ತಾರೆ ಅಂಬರೀಷ್ ಅವರ ಸಹಿ ತೆಗೆದುಕೊಳ್ತಾರೆ ಅಂಬರೀಷ್ ಅವರ ಫೋಟೋ ಕೂಡ ಭಾವಚಿತ್ರ ಕೂಡ ಸಬ್ ರಜಿಸ್ಟರ್ ಕಚೇರಿನಲ್ಲೇ ತೆಗೆದುಕೊಳ್ಳಲಾಗ್ತದೆ ಆದರೆ ಅಲ್ಲ ಆಗಿರುವಂತಹ ಅಂಶ ಏನು ಅಂತ ಹೇಳಿದ್ರೆ ಸಬ್ ರಜಿಸ್ಟ್ರ್ ಕಚೇರಿನಲ್ಲಿ ಸೇಮ್ ಡೇಟಲ್ಲಿ ಸೇಮ್ ಟೈಮಲ್ಲಿ ಒಂದು ನೋಂದಣಿ ಆಗ್ತದೆ ಅಲ್ಲಿ ಅಂಬರೀಷ್ ಅವರು ಕೂಡ ಅದರಲ್ಲಿ ಭಾಗವಹಿಸಿರ್ತಾರೆ ನಲವತ್ತು ಅರುವತ್ತು ಸೈಟನ್ನು ಕುಸ್ನೂರು ಕಲಬುರಗಿ ಹೊರವಲಯದ ಕುಸ್ನೂರು ಬಳಿ ಇರುವಂತಹ ಸೈಟನ್ನು ಇವರ ಹೆಸರಿಗೆ ನೋಂದಣಿ ಮಾಡಿ ಅವರಿಂದ ಪಡೆದಿರುವಂಥದ್ದು ಹನ್ನೊಂದು ಕೋಟಿ ಅವರ ಅವರಿಗೆ ಹೇಳಿರುವಂಥದ್ದು ಈ ಸ ಶಾಂತಿ ಸದನದ ಆರು ಎಕರೆ ಜಮೀನನ್ನು ತಮ್ಮ ಹೆಸರಿಗೆ ನೋಂದಣಿ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಅವರಿಗೆ ಕೊಟ್ಟು ಅಲ್ಲಿ ಚೀಟಿಂಗ್ ಮಾಡಿರುವಂಥದ್ದು ಅವರಿಗೆ ನಲವತ್ತು ಅರವತ್ತು ಸುತ್ತಲತಿಯ ಒಂದು ಸೈಟನ್ನು ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಈ ವಂಚನೆಗೆ ಸಂಬಂಧಪಟ್ಟಂಥ ಅಂಬರೀಷ್ ಅವರು ದೂರು ಕೂಡ ಕೊಟ್ಟಿದ್ದಾರೆ ಒಟ್ಟಾರೆ ಈ ಒಂದು ಕಲಬುರಗಿನಲ್ಲಿ ಖಾಲಿ ಸೈಟ್ಗಳಿದ್ದರೆ ಸಾಕು ಖಾಲಿ ಜಮೀನುಗಳಿದ್ದರೆ ಸಾಕು ಅಂಥವುಗಳ ಮೇಲೆ ಈ ರೀತಿ ಭೂಗಳರ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ ಇದರಲ್ಲಿ ಒಬ್ಬಿಬ್ಬರಲ್ಲ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿರುವಂತಹ ಸಾಧ್ಯತೆಗಳಿದ್ದಾವೆ ಕ್ರಿಶ್ಚಿಯನ್ ಧರ್ಮ ಗುರುಗಳ ಆರೋಪ ಅಪ್ಪ ಕಳು ಧರ್ಮ ಗುರುಗಳ ಮೇಲೆ ಕೂಡ ಸಾಕಷ್ಟು ದೂರುಗಳು ಈ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ ಯಾರ್ಯಾರಿದ್ದಾರೆ ಈ ಪ್ರಕರಣದಲ್ಲಿ ಒಟ್ಟಾರೆ ಕಲಬುರಗಿಯಲ್ಲಿ ಏನು ಭೂಗಳರೇನು ಒಂದು ಷಡ್ಯಂತ್ರವನ್ನು ರಚಿಸಿ ನಕಲಿ ದಾಖಲೆಗಳನ್ನು ಕ್ರಿಯೇಟ್ ಮಾಡಿ ಭೂಮಿಯನ್ನು ಜಪ್ತಿ ಮಾಡ್ಕೊಳ್ತಾ ಇದ್ದಾರೆ ಅಂಥವರನ್ನು ಅರೆಸ್ಟ್ ಮಾಡಬೇಕಾದಂಥ ಕೆಲಸ ಆಗಬೇಕಾಗಿದೆ ಕಲಬುರಗಿಯ ಸಬ್ ರಜಿಸ್ಟರ್ನಲ್ಲಿ ದಾಖಲೆಗಳನ್ನು ತೆಗೆದುಕೊಂಡು ನಾವು ಹೋಗಿ ನೋಡಿದಾಗ ಅಲ್ಲಿ ಆ ಹೆಸರಿನ ಯಾವುದೇ ರಜಿಸ್ಟರ್ ಆಗಿಲ್ಲ ಅನ್ನುವಂಥದ್ದು ಕಂಡು ಬಂತು ನಾನು ತಮಗೆ ತೋರಿಸ್ತಾ ಇದ್ದೀನಿ ಎರಡು ದಾಖಲಾತಿಗಳು ಎರಡು ಸೆಲ್ಡಿಡ್ಗಳು ಇರುವಂಥದ್ದು ಅಂಬರೀಷ್ ಅವರು ಇಪ್ಪತ್ತೆರಡು ಡಿಸೆಂಬರ್ನ ಅಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆಗೆದುಕೊಂಡಂತಹ ಫಾರ್ಟಿ ಸಿಕ್ಸ್ಟಿ ಸೈಟಿನ ಸೇಲ್ಡಿಡ್ ಕಾಪಿ ಇದು ಇದನ್ನು ಇದು ಒರಿಜಿನಲ್ ಆಗಿ ಆಗಿರುವಂಥದ್ದು ಸಬ್ ರಜಿಸ್ಟ್ರ್ನಲ್ಲೇ ರಿಜಿಸ್ಟರ್ ಆಗಿರುವಂಥದ್ದು ಆದರೆ ಅವರಿಗೆ ಅದೇ ದಿನದ ದಾಖಲೆಗಳನ್ನು ಹೇಳಿ ಈ ರೀತಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಲಾಗಿದೆ ಇಲ್ಲಿ ಸಬ್ ರಿಜಿಸ್ಟರ್ ಸೈ ಕೂಡ ನಕಲಿ ಇರುವಂಥದ್ದು ಸಬ್ ರಿಜಿಸ್ಟ್ರ್ ಸೀಲ್ ಕೂಡ ನಕಲಿ ಇರುವಂಥದ್ದು ಒಂದು ದೊಡ್ಡ ಬೃಹತ್ ಜಾಲ ಕಲಬುರಗಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಈ ಜಾಲವನ್ನು ಬಯಲಿಗೆಳೆಬೇಕಾದಂಥ ಕೆಲಸ ಕಲಬುರಗಿ ಪೊಲೀಸರು ಮಾಡಬೇಕಾಗಿದೆ ಏಷ್ಯಾ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿ ಕ್ಯಾಮರಾ ಪರ್ಸನ್ ಇಂದ್ರಜ್ ಜೊತೆ ನಾನು ಶರಣ ಯಾರ್ಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್